ಶಿವಮೊಗ್ಗದಲ್ಲಿ ಸರ್ ಏನು ಯಡಿಯೂರಪ್ಪ ಅವ್ರ ಮಗ ರಾಘವೇಂದ್ರ ಅವ್ರು ನಿಂತಿದ್ದಾರೆ ಅಲ್ಲೂ ಕೂಡ ಈಶ್ವರಪ್ಪ ಅವರು ಅಸಮಾಧಾನ ಹೊರ ಆಗ್ತಾ ಇದ್ದಾರೆ ಇದು ಎಲ್ಲ ಪರಿಣಾಮಗಳು ನೋಡಿದರೆ ಏನಾದರೂ ಎಫೆಕ್ಟ್ ಆಗುತ್ತೆ ನನಗೆ ಚೆನ್ನಾಗಿ ಗೊತ್ತು ಈಶ್ವರಪ್ಪ ಮಗನೂ ಪಾರ್ಲಿಮೆಂಟ್ ಓಡಾಡುವುದ್ದು ಯಡಿಯೂರಪ್ಪನೇ ಅವ್ರ ಮಗನ ಶಿವಮೊಗ್ಗದ ಗೆಲ್ಲಿಸ್ಕೊಳ್ಳೋಕ್ಕೆ ಈಶ್ವರಪ್ಪ ಮಗನ್ನ ನೀನು ಹಾವೇರಿಲಿ ಓಡಾಡಪ್ಪ ಸೀಟ್ ಅಂದಿದ್ದು ಯಡಿಯೂರಪ್ಪನವರೇ ಕೊಡ್ಸೋಕ್ಕಾಗಲ್ಲ ಅಂದ್ರೆ ಈಶ್ವರಪ್ಪನಾರ ಕುಡಿಸ್ಕಂಡು ಮಾತಾಡ್ಬೋದಾಗಿತ್ತಲ್ವ ಇಲ್ಲ ಅವರು ಒಂದು ಪದ ಬಳಸ್ತಾರೆ ಬದಲಾದ ಸನ್ನಿವೇಶ ಅಂತ ಯಡಿಯೂರಪ್ಪನವ್ರದ್ದು ಒಂದು ಸ ಕ್ಯಾಪ್ಷನ್ ಇದೆ ನೀವು ಗೊತ್ತಿಲ್ಲ ನಿಮಗೆ ಮಾತಾಡೋ ಕೇಳಿ ಬದಲಾದ ಸನ್ನಿವೇಶ ಹಿಂಗಾಗೈತೆ ಈಶ್ವರಪ್ಪ ಸಮಾಧಾನ ಮಾಡ್ಕೊ ಅಂತ ಹೇಳ್ಬೋದಾಯ್ತು ಬದಲಾದ ಸನ್ನಿವೇಶ ಹಿಂಗಾಗೈತೆ ಸಮಯ ಸಮಾಧಾನ ಹೇಳು ಏನು ರೀ ಇವ್ರನ್ನ ಬೈಕನ್ನು ತಿರ್ಗಾಡ್ದ್ರನ್ನ ಇವ್ರು ಪಾರ್ಟಿ ಬಿಟ್ಟು ಹೋದನ್ನ ಕರ್ಕೊಂಬಂದು ದೇವ್ರ ಪೂಜೆ ಮಾಡ್ದಂಗೆ ಮಾಡ್ತಾರೆ ನಿಷ್ಠಾವಂತರಾಗಿರೋ ನಮ್ಮಂಥವ್ರಿಗೆ ಏನು ರೀ ತನ್ನೇ ಮಾಡಿರೋ ದೇವ್ರು ಬಿಡ್ತಾನೇನು ರೀ ಇವ್ರನ್ನ ಒಂದು ದಿವಸ ಈ ವಿಲ್ ರಿಪೆಂಟ್ ಫಾರ್ ಆಲ್ ದಿಸ್ ಭಗವಂತ ಅಂತಿದ್ರೆ ಇದಕ್ಕೆಲ್ಲ ಅವರು ಒಂದು ದಿವಸ ಅನುಭವಿಸ್ತಾರ್ರಿ ಬಾಯಿಗೆ ಬಂದಂಗೆ ಬೋದು ಜೈ ಜಿ ಜಗದೀಶ್ ಶೆಟ್ಟ್ರಿಗೆ ಕರ್ಕೊಂಬಂದು ರತ್ನಗಂಬ್ಳಿ ಹಾಸ್ತಾರೆ ಮೂರು ಕಾನ್ಸ್ಟೆನ್ಸಿಗೆ ಬರೀತಾರೆ ಸೊ ಬಾಯಿಗೆ ಬಂದಂಗೆ ಉಕ್ಕೊಂಬರೋ ಸೋಮಣ್ಣಗೆ ಇವತ್ತು ಏನೇನು ಕೇಳ್ತಾನೆ ಎಲ್ಲ ಕೊಡ್ತಾರೆ ಬಾಯಿಗೆ ಬರೋಂಗೆ ಮುಗಿದು ಎಂ ಪಿಗೆ ಇವತ್ತು ಕರೆದು ಬಸವಣ್ಣ ಅಂತ ಮೊಗ್ಲೇ ಕುಂಡಿಸ್ಕೊಂಡು ಬಸವಣ್ಣ ಹೇಳ್ದ ಅಂತಾರೆ ದೇವ್ರು ಹೇಳೋದು ಮಾಡ್ತಾನೆ ಅಂದ್ರೆ ಇವ್ರು ನಮ್ಮದವ್ರಿಗೆ ಕೈ ಕೊಡೋರಿಗೆ ಈಗ ಮಾಧುಸ್ವಾಮಿ ನಿರ್ಧಾರ ಏನಾಗಿರುತ್ತೆ ಸರ್ ಈ ಚುನಾವಣೆಯಲ್ಲಿ ಕಾರ್ಯಕರ್ತರ ಏನು ನಿರ್ಧಾರ ಆಗಿರುತ್ತೆ ಅದೇ ಆಗಿರುತ್ತೆ ಥ್ಯಾಂಕ್ ಯು ಇದಿಷ್ಟು ಮಾಜಿ ಸಚಿವರಾಗಿರುವಂತಹ ಜೆ ಸಿ ಮಾಧುಸ್ವಾಮಿ ಅವರು ಹೇಳ್ತಾ ಇರುವಂತದ್ದು ಮದುವೆಂಗಳ ನ್ಯೂಸ್ ಫಸ್ಟ್ ತುಮಕೂರು ನ್ಯೂಸ್ ಫಸ್ಟ್ ನಿಮ್ಮ ಪರವಾಗಿ